ಮೊದಲನೇ ಸಿನಿಮಾ ಮೊದಲನೇ ಸರಿ ಕುತ್ಕೊಂಡು ಮೊದಲ ಅಮ್ಮ ಸರಿ ಮಾಡ್ತಾರೆ ನಿಮ್ ಸಿನಿಮಾ ನೀವು ಅಭಿಮಾನಿಸಿದ್ರೆ ಕುತ್ಕೊಂಡ್ರೆ ನನಗೆ ತುಂಬಾ ಖುಷಿ ಅನಿಸ್ತು. ನಿಮ್ಮೆಲ್ಲರ ಜೊತೆ ನಾನು ಅಭಿಮಾನಿಯಾಗಿ ಮೂವಿ ನೋಡಿದೀನಿ, ತುಂಬಾ ಸ್ಪೆಷಲ್ ಆಗಿತ್ತು ಅಂಡ್ ಮೂವಿ ಪಸಂದ್ ಆಗಿತ್ತು. ನನಗೆ ಅದೇ ಒಂದು ಕ್ವೆಶ್ಚನ್ ಬರ್ತಾ ಇದೆ, ಬಿಕಾಸ್ ನಾನು ಏನು ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ಈ ಪಾತ್ರ ಕೊಟ್ಟಿದ್ದು, ಈ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾನು ತರುಣ್ ಸರ್ಗೆ, ರಾಕ್ ಲೈನ್ ಸರ್ಗೆ ಆ್ಯಂಡ್ ದರ್ಶನ್ ಸರ್ಗೆ ನನ್ನ ಜೀವನ ಪೂರ್ತಿ ಚಿರಋಣಿ. ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮೆಲ್ಲ ಕಲಾವಿದರು, ಓ ಮೈ ಗಾಡ್, ಅವರೆಲ್ಲ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ. ಎಲ್ಲರದು ಅಷ್ಟು ಇಂಪ್ಯಾಕ್ಟ್ಫುಲ್, ನಾನು ಮರ್ತೋಗ್ಬಿಟ್ಟಿದ್ದೀನಿ ನಾನು ಈ ಮೂವೀಲಿ ಇದ್ದೀನಿ ಅಂತ. ಎಲ್ಲನೂ ನೋಡಿ ಆ ಸ್ಟೋರಿ ನನ್ನ ಕ್ಯಾರಿ ಮಾಡಿಬಿಡ್ತು. ಆಲ್ರೆಡಿ ಶೂಟಿಂಗ್ ಆಗಿದೆ ಬಟ್ ಮತ್ತೆ ಕ್ಯಾರಿ ಮಾಡಿಬಿಡ್ತು ಸ್ಟೋರಿ. ಸೊ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು. ಅಪ್ಪ ಅಮ್ಮ ಅವ್ರದ್ದು ಕನಸು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದನೇ. ಸೊ ಥ್ಯಾಂಕ್ ಯು ಸೋ ಸೋ ಮಚ್. ನಿಮ್ಮ ಪಾಶನ್ ಬಗ್ಗೆ ನಿಮ್ಮ ತಾಯಿ ಏನು ಹೇಳು, ನಿಮ್ಮ ಕ್ಯಾರೆಕ್ಟರ್ ವೈಸ್, ನಿಮ್ಮ ಆಕ್ಟಿಂಗು, ಪ್ರತಿಯೊಂದು ಎಕ್ಸ್ಪ್ರೆಷನ್ ಬಗ್ಗೆ ನಿಮ್ಮ ತಾಯಿ ಏನು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ? ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ, ನನಗೆ ಆ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ. ಬಟ್ ಐ ಥಿಂಕ್ ಶಿ ಇಸ್ ಪ್ರೌಡ್ ಆಗಿದ್ದಾರೆ, ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ, ಖುಷಿಯಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಲಾಂಚ್ ಆಗಬೇಕಾದ್ರೆ ಒಂದು ಗ್ಲಾಮರ್ ಪಾತ್ರ, ಒಂದು ಚೆನ್ನಾಗಿರೋದು ಹಳ್ಳಿ ಪಾತ್ರ, ಹೇಗೆ ಅನಿಸ್ತದೆ ಕ್ಯಾರಿ ಮಾಡೋದು? ನನಗೆ ನಾನು ಗ್ಲ್ಯಾಮರಸ್ ಆಗಿ ಕಾಣ್ತಾ ಇದ್ದೀನಿ ಇಲ್ಲ, ಬಟ್ ಪಾತ್ರದಲ್ಲಿ ಆ ಒಂದು ಶಕ್ತಿ ಇದೆ, ಇಂಪಾರ್ಟೆನ್ಸ್ ಇದೆ, ಮೆಸೇಜ್ ಇದೆ, ಅದೇ ನನಗೆ ಇಂಪಾರ್ಟೆಂಟ್. ನೀವು ಹೆಂಗ ಹೀರೋಯಿನ್, ನಿಮ್ಮ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳು, ದರ್ಶನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ನಾನೆಲ್ಲ ದೊಡ್ಡವರೆಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್, ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ನಿಮ್ಮ ಸೀನಿಯರ್ ಅಪ್ಕಮಿಂಗ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕು, ನಿಮ್ಮ ಹೇಗಿತ್ತು ಶೂಟಿಂಗ್ ಟೈಮ್? ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮಲ್ಲಿ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ, ಬಿಕಾಸ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಕ್ಯಾಮ್ರಾ ಹಿಂದೆ ತುಂಬ ಫನಿ ಆಗಿರ್ತಾರೆ, ಕ್ಯಾಮ್ರಾ ಮುಂದೆ ಅಳ್ತಾ ಇರ್ತಾರೆ, ಬಟ್ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಈ ನನ್ನದು ಎಂಟೈರ್ ಕಾಟರ ತಂಡ, ಕಲಾವಿದರಿರಲಿ, ನಮ್ಮ ಟೆಕ್ನಿಷಿಯನ್ಸು, ನಮ್ಮದು ಡೈರೆಕ್ಟರ್ ಸರ್ ಸುಧಾಕರ್ ಸರ್, ಡಿ ಒ ಪಿ ಎಲ್ಲರೂ ಸೇರಿ ನನ್ನ ಫ್ಯಾಮಿಲಿ, ನನ್ನ ಫಸ್ಟ್ ಫಿಲ್ಮ್ ಫ್ಯಾಮಿಲಿ ಆಗಿದ್ದಾರೆ. ನಾನು ಅವನ ಯಾವಾಗೂ ಅಂದರೆ ಮನಸ್ಸೊಳಗೆ ಇಟ್ಕೊಂಡು ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು. ಸೊ ಅಂಡ್ ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬಾಲ್ಕನಿ ಕೂತಂತ ತುಂಬ ಜನ ನಿಮ್ಮ ಗೆಟಪ್ ನೋಡಿ, ನಿಮ್ಮ ಡೈಲಾಗ್ ನೋಡಿ, ಎಸ್ ಮಾಲಾಶ್ರೀ ಮ್ಯಾಮ್ ಇಸ್ ಬ್ಯಾಕ್ ಅಂತಂದ್ರು, ನಾವು ಕೇಳಿಸ್ಕೊಂಡಿದ್ದಾನೆ ನಿಮ್ಮ